ವಾಸ್ತು ಪ್ರಕಾರವಾಗಿ ಅನೇಕ ಗಿಡಗಳನ್ನು ಮನೆಯಲ್ಲಿ ಬೆಳೆಸುವಂತೆ ಹೇಳ್ತಾರೆ. ತುಳಸಿ ಗಿಡ, ಎಕ್ಕದ ಗಿಡ, ಮನಿ ಪ್ಲ್ಯಾಂಟ್, ಹೀಗೆ ಅನೇಕ ವಿವಿಧದ ಸಸ್ಯಗಳನ್ನು ಮನೆಯಲ್ಲಿ ಬೆಳೆಸುವುದರಿಂದ ಶುಭ ಉಂಟಾಗುವುದು ಎಂದು ಹೇಳಲಾಗ್ತದೆ. ಮತ್ತು ಇವುಗಳ ಹಿಂದೆ ವೈಜ್ಞಾನಿಕವಾಗಿಯೂ ಸಹ ಅನೇಕ ಉಪಯೋಗಗಳಿವೆ. ಹಾಗೆಯೇ ಕೆಲವೊಂದು ಸಸ್ಯಗಳನ್ನು ನಮ್ಮ ಮನೆಯ ಒಳಗೆ ಆಗಲಿ ಅಥವಾ ಹೊರಾಂಗಣದಲ್ಲಿ ಆಗಲಿ ಬೆಳೆಸುವುದು ಅಶುಭದಾಯಕವಾಗಿದೆ. ಈ ಗಿಡಗಳನ್ನು ಮನೆಯಲ್ಲಿ ಬೆಳೆಸುವುದರಿಂದ ಮನೆಯ ಶಾಂತಿ ಹಾಳಾಗುತ್ತದೆ, ಆರೋಗ್ಯದ ಸಮಸ್ಯೆ ಉಂಟಾಗುತ್ತದೆ, ಇದು ಇನ್ನಿಲ್ಲದ ಸಮಸ್ಯೆಗಳು ಕಾಡಲು ಪ್ರಾರಂಭವಾಗುತ್ತದೆ. ಈ ಗಿಡಗಳು ಇರುವುದು ಖಂಡಿತವಾಗಿಯೂ ನಮಗೆ ಒಳ್ಳೆಯದಲ್ಲ ಎಂದು ವಿಜ್ಞಾನವೂ ಸಹ ಹೇಳ್ತದೆ. ಹಾಗಾದರೆ ಬನ್ನಿ, ನಾವು ಮನೆಯಲ್ಲಿ ಬೆಳೆಸಬಾರದ ಸಸ್ಯಗಳು ಯಾವೆಂದು ತಿಳಿದುಕೊಳ್ಳೋಣ. ಅದಕ್ಕಿಂತ ಮುಂಚೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ಹಾಗೆ ವಿಡಿಯೋ ಕೆಳಗಡೆ ಕಾಣುವ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮುಂದಿನ ಹೊಸ ವಿಡಿಯೋಸ್ಗಳ ಅಪ್ಡೇಟ್ಸ್ಗಾಗಿ ಪಕ್ಕದಲ್ಲಿ ಬರೋ ಬೆಲ್ ಐಕಾನ್ ತಪ್ಪದೇ ಕ್ಲಿಕ್ ಮಾಡಿಕೊಂಡು ಆಲ್ ಬಟನ್ ಕೂಡ ಪ್ರೆಸ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ನಿಮ್ಮ ಜೀವನದಲ್ಲಿ ಏನಾದರೂ ಸಮಸ್ಯೆ ಇದ್ದರೆ, ವಿದ್ಯೆ ಆಗಿರ್ಬೋದು, ಉದ್ಯೋಗ ಆಗಿರ್ಬೋದು, ವ್ಯಾಪಾರದಲ್ಲಿ ಅಭಿವೃದ್ಧಿ ಆಗಿರ್ಬೋದು, ಮನೆಯಲ್ಲಿ ಅಭಿವೃದ್ಧಿ, ಹಣಕಾಸು ಸಮಸ್ಯೆ, ಹೀಗೆ ನಾನಾ ರೀತಿ ಏನೇ ಸಮಸ್ಯೆ ಇದ್ದರೂ ಕೂಡ ಡಿಸ್ಪ್ಲೇ ಆಗ್ತಿರುವಂತಹ ನಂಬರ್ಗೆ ಫೋನ್ ಮಾಡಿದರೆ ಕೆಲವೇ ದಿನಗಳಲ್ಲಿ ಕೆಲವು ಪೂಜಾ ವಿಧಾನಗಳಿಂದ ಶಾಶ್ವತ ಪರಿಹಾರವನ್ನು ಮಾಡಿಕೊಡ್ತಾರೆ. ಈಗಲೇ ಕರೆ ಮಾಡಿ ಈಗಲೇ ನಿಮ್ಮ ಸಮಸ್ಯೆಯನ್ನು ಬಗೆಹರಿಸಿಕೊಳ್ಳಿ. ಮೊದಲನೆಯ ಗಿಡ ಯಾವುದಪ್ಪ ಅಂದರೆ ಹುಣಸೆ ಮರ. ನಮ್ಮ ಮನೆಯ ಆವರಣದಲ್ಲಿ ನಾವು ಯಾವುದೇ ಕಾರಣಕ್ಕೂ ಹುಣಸೆ ಮರವನ್ನು ಬೆಳೆಸಬಾರ್ದು. ಕೆಲವರು ಈ ಮರದಲ್ಲಿ ದೆವ್ವುಗಳಿರ್ತವೆ ಎಂದು ನಂಬಿರ್ತಾರೆ. ಈ ಕಾರಣಕ್ಕೆ ಹುಣಸಿದ ಮರದ ಹತ್ತಿರ ಹೋಗಲು ಬಿಡುವುದಿಲ್ಲ. ಹುಣಸೆ ಮರ ಮನೆಯ ಆವರಣದಲ್ಲಿ ಬೆಳೆಸಿದರಲ್ಲೂ ಅಸಲಿ ಕಾರಣ ಇದಲ್ಲ ಫ್ರೆಂಡ್ಸ್. ಹುಣಸೆ ಮರವು ಹೆಚ್ಚಿನ ಸಾರಜನಕವನ್ನು ಬಿಡುಗಡೆ ಮಾಡುತ್ತದೆ. ಇದು ಉಸಿರಾಟದ ತೊಂದರೆಗೆ ಕಾರಣವಾಗ್ತದೆ. ಹುಣಸೆ ಮರದ ಬಳಿ ಹೆಚ್ಚಿನ ಸಮಯ ಕಳೆದರೆ ಗಂಟಲು ಹಿಡಿದುಕೊಳ್ಳುವುದು ಮುಂತಾದ ಸಮಸ್ಯೆಗಳು ಎದುರಾಗ್ತದೆ. ಆದ್ದರಿಂದ ಆದಷ್ಟು ಹುಣಸೆ ಮರಗಳನ್ನು ಮನೆಯಿಂದ ದೂರ ಬೆಳೆಸಬೇಕು. ಇನ್ನು ಎರಡನೆಯ ಗಿಡ ಯಾವುದಪ್ಪ ಅಂದರೆ ಕಳ್ಳಿ ಗಿಡ. ಈ ಗಿಡಗಳು ಮತ್ತು ಈ ಜಾತಿಗೆ ಸೇರಿದ ಯಾವುದೇ ಗಿಡಗಳನ್ನು ಮನೆಯ ಆವರಣದಲ್ಲಿ ಬೆಳೆಸಬಾರದು. ಇದರಿಂದ ಮನೆಯ ಕಲಹಗಳು, ಅಶಾಂತಿ ಸೃಷ್ಟಿಯಾಗುತ್ತದೆ ಎಂದು ಹೇಳಲಾಗಿದೆ. ನಾಲ್ಕನೇ ಗಿಡಪ್ಪ ಯಾವುದಪ್ಪ ಅಂದರೆ ನುಗ್ಗೆ ಮರ. ನಮ್ಮ ಹಿರಿಯರು ಮೊದಲಿನಿಂದಲೇ ಹೇಳಿಕೊಂಡು ಬಂದಿರುವ ಮಾತೆಂದರೆ ಮನೆಯವರಿಗೆ ಅಥವಾ ಮನೆಯ ಅಂಗಳದಲ್ಲಿ ನುಗ್ಗೆ ಮರ ಇರಬಾರದು ಎಂದು. ಇದರ ಹಿಂದೆ ಇರುವ ವೈಜ್ಞಾನಿಕ ಕಾರಣ ಏನು ಎಂಬುದು ತಿಳಿದಿಲ್ಲ. ಆದರೆ ಇಂದಿಗೂ ಸಹ ಹಳ್ಳಿಗಳಲ್ಲಿ ಇದನ್ನು ಅನೇಕರು ಪಾಲಿಸುತ್ತಿದ್ದಾರೆ. ಮನೆಯ ಒಳಗೆ ಪೂರ್ವ ಅಥವಾ ಉತ್ತರ ಭಾಗದ ಗೋಡೆಗಳಿಗೆ ತಾಕುವಂತೆ ಯಾವುದೇ ಗಿಡಗಳನ್ನು ಬೆಳೆಸಬಾರದು. ಹೀಗೆ ಮಾಡುವುದರಿಂದ ಸಾಲಬಾಧೆ, ಅಶಾಂತಿ, ಇನ್ನೂ ಅನೇಕ ಸಮಸ್ಯೆಗಳು ಎದುರಾಗ್ತವೆ ಎಂದು ಹೇಳಲಾಗಿದೆ. ಹಾಗೆ ಮನೆಯ ಆವರಣದಲ್ಲಿ ದೊಡ್ಡ ದೊಡ್ಡ ಗಿಡಗಳನ್ನು ಬೆಳೆಸಬಹುದು. ಆದರೆ ಮನೆಗೂ ಈ ಗಿಡಗಳಿಗೂ ಸ್ವಲ್ಪ ಅಂತರ ಇರಬೇಕು. ಮನೆಯ ಸುತ್ತಮುತ್ತ ಸ್ವಲ್ಪ ಅಡಿಗಳಷ್ಟು ಖಾಲಿ ಜಾಗ ಇರಬೇಕು. ಅನಂತರವಷ್ಟೇ ಗಿಡಗಳನ್ನು ಬೆಳೆಸಬೇಕು. ಈ ನಿಯಮವನ್ನು ತಪ್ಪದೇ ಪಾಲಿಸಿ ಖಂಡಿತ ನಿಮಗೆ ಒಳ್ಳೆಯದಾಗುತ್ತೆ. ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಈ ವಿಡಿಯೋನ ಶೇರ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದ.